ಬಿಜೆಪಿ ನಾಯಕರ ವಿರುದ್ಧವೇ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿ ನಡೆಸಿದ ಹಿನ್ನೆಲೆ ಪಕ್ಷದ ಶಿಸ್ತು ಉಲ್ಲಂಘಿಸಿದ ಯತ್ನಾಳ್ಗೆ ಹೈಕಮಾಂಡ್ ಗುಲಾಬು. ಕೇಂದ್ರ ಶಿಸ್ತು ಸಮಿತಿ ಎದುರು ಹಾಜರಾಗಲು ಯತ್ನಾಳ್ಗೆ ಸೂಚನೆ. ಶಿಸ್ತು ಸಮಿತಿ ಈಗಾಗಲೇ ಯತ್ನಾಳ್ರನ್ನ ವಿಚಾರಣೆಗೆ ಕರೆದಿದೆ. ವಿಚಾರಣೆ ಬಳಿಕ ಶಿಸ್ತು ಸಮಿತಿಯಿಂದ ಮುಂದಿನ ನಿರ್ಧಾರ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಪಕ್ಷದ ನಾಯಕರ ವಿರುದ್ಧವೇ ಶಾಸಕ ಯತ್ನಾಳ್ ವಾಗ್ದಾಳಿ ನಡೆಸಿತು. ತೀವ್ರ ಆಕ್ರೋಶಕ್ಕೆ ಕಾರಣವಾಗಿತ್ತು ಬಿಜೆಪಿ ಪಾಳಿದೆ. ಈ ಬಗ್ಗೆ ಹೈಕಮಾಂಡ್ನ ಗಮನಕ್ಕೂ ಕೂಡ ತರಲಾಗಿತ್ತು. ಈಗ ಪಕ್ಷದ ಶಿಸ್ತು ಉಲ್ಲಂಘಿಸಿದ ಯತ್ನಾಳ್ಗೆ ಹೈಕಮಾಂಡ್ ಗುಲಾಬ್ ಹೋಗಿದೆ. ಕೇಂದ್ರ ಶಿಸ್ತು ಸಮಿತಿ ಈಗಾಗಲೇ ಯತ್ನಾಳ್ರನ್ನ ವಿಚಾರಣೆಗೆ ಕರೆದಿದೆ. ಕೇಂದ್ರ ಶಿಸ್ತು ಸಮಿತಿ ಎದುರು ಹಾಜರಾಗಲು ಯತ್ನಾಳ್ಗೆ ಸೂಚನೆ ಕೊಡಲಾಗಿತ್ತು. ವಿಚಾರಣೆಯ ಬಳಿಕ ಶಿಸ್ತು ಸಮಿತಿಯಿಂದ ಮುಂದಿನ ನಿರ್ಧಾರ ಅಂತ ಬೆಂಗಳೂರಿನಲ್ಲಿ ಕಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಭಾರಿ ವಾಗ್ದಾಳಿ ನಡೆದಿತ್ತು ಯತ್ನಾಳ್ ಮತ್ತು ನಿರಾಣಿ ನಡುವೆ. ಯತ್ನಾಳ್ಗೆ ಹೈಕಮಾಂಡ್ ಬುಲಾ ಹೋಗಿದೆ. ಶಿಸ್ತು ಸಮಿತಿಯ ವಿವರಣೆ ಮುಖಾಂತರ ಮತ್ತೆ ಅವ್ರದ್ದಾದ್ರೆ ಆ ಸಮಿತಿ ಅದಕ್ಕೆ ತೀರ್ಮಾನಕ್ಕೆ ತಗೊಳ್ಳುತ್ತೆ. ಈಗಾಗಲೇ ಶಿಸ್ತು ಸಮಿತಿಯವರು ಅವ್ರನ್ನ ಕರೆದಿದ್ದಾರೆ. ಶಿಸ್ತು ಸಮಿತಿಯ ವಿವರಣೆ ಮುಖಾಂತರ ಮತ್ತೆ ಅವ್ರದ್ದಾದ್ರೆ ಆ ಸಮಿತಿ ಅದಕ್ಕೆ ತೀರ್ಮಾನಕ್ಕೆ ತಗೊಳ್ಳುತ್ತೆ. ಈಗಾಗಲೇ ಶಿಸ್ತು ಸಮಿತಿಯವರು ಅವ್ರನ್ನ ಕರೆದಿದ್ದಾರೆ. ಶಿಸ್ತು ಸಮಿತಿಯ ವಿವರಣೆ ಮುಖಾಂತರ ಮತ್ತೆ ಅವ್ರದ್ದಾದ್ರೆ ಆ ಸಮಿತಿ ಅದಕ್ಕೆ ತೀರ್ಮಾನಕ್ಕೆ ತಗೊಳ್ಳುತ್ತೆ. ಈಗಾಗಲೇ ಶಿಸ್ತು ಸಮಿತಿಯವರು ಅವ್ರನ್ನ ಕರೆದಿದ್ದಾರೆ. ಶಿಸ್ತು ಸಮಿತಿಯ ವಿವರಣೆ ಮುಖಾಂತರ ಮತ್ತೆ ಅವ್ರದ್ದಾದ್ರೆ ಆ ಸಮಿತಿ ಅದಕ್ಕೆ ತೀರ್ಮಾನಕ್ಕೆ ತಗೊಳ್ಳುತ್ತೆ. ಈಗಾಗಲೇ ಶಿಸ್ತು ಸಮಿತಿಯವರು ಅವ್ರನ್ನ ಕರೆದಿದ್ದಾರೆ. ಶಿಸ್ತು ಸಮಿತಿಯ ವಿವರಣೆ ಮುಖಾಂತರ ಮತ್ತೆ ಅವ್ರದ್ದಾದ್ರೆ ಆ ಸಮಿತಿ ಅದಕ್ಕೆ ತೀರ್ಮಾನಕ್ಕೆ ತಗೊಳ್ಳುತ್ತೆ. ಈಗಾಗಲೇ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.